ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿದ್ದಾರೆ. ಏನಿಲ್ಲ, ಚುನಾವಣೆ ಮುಗಿದಿದೆ, ಸ್ವಲ್ಪ ರೆಸ್ಟ್ ಬೇಕಾಯ್ತು. ನಮ್ಮ ಸಿದ್ಧಾರ್ಥ ಮನೆಗೆ ಚಟ್ನಳ್ಳಿಗೆ ಬರಬೇಕಾಯ್ತು. ಬಹಳ ದಿನ ಬರಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ರೆಸ್ಟ್ ಹೋಣ ಅಂತ ಬಂದೆ. ಅಷ್ಟೇ, ಇನ್ನ ಎಲ್ಲ ಬೇರೆ ಕಡೆ ಹೋಗ್ತಾ ಇನ್ನು 21 ದಿನ ಇರ್ತೀನಿ. ನೋಡ್ರಿ, ಅವನ ಪೆನ್ ಡ್ರೈವ್ ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು. ಕುಮಾರಸ್ವಾಮಿ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ. ಅವನು ಅವನು ಯಾರೋ ಲಾಯರು ಯಾರೋ ಎಲ್ಲ ಮಾತಾಡ್ತಾ ಇದ್ದಾನೆ. ಪಾಪ ಕುಮಾರನಿಗೆ ನಂಗೆ ರಾಜೀನಾಮೆಗೆ ಬೇಕಂತೆ. ಪಾಪ ರಾಜೀನಾಮೆ ಬೇಕಂತೆ. ಹಾಂ, ಅದೇನೋ ಒಕ್ಕಲೂರು ನಾಯಕರ ಪೈಪೋಟಿ ಅಂತೆ. ರಾಜೀನಾಮೆ ಕೊಡೋಣ ಕೊಡೋಣ ರಾಜೀನಾಮೆ. ಪಾಪ ಬೇಕಲ್ವ ಅವ್ರಿಗೆ, ಎಲ್ಲ ಒಬ್ಬರನ್ನೇ ಮುಗಿಸಿದೆ ಅಲ್ವ ಅವ್ರ ಕೆಲಸ. ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಹಾಂ, ಮಾಡಲಿ, ಕೊಡೋಣ ರಾಜೀನಾಮೆ. ಪಾಪ ಅವ್ರಿಗೆ ಆಸೆ. ಇನ್ಯಾರು ಮಾಡಿ, ಇನ್ನು ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ. ಆಫೀಸರ್ಗಳಿಗೆ ಎದುರಿಸೋದು, ಪಾಲಿಟಿಷಿಯನ್ಸ್ಗೆ ಎದುರಿಸೋದು, ಎಲ್ಲರಿಗೂ ಇದೇ ಕೆಲಸ. ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಮಾಡಲಿ, ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ. ಅಸೆಂಬ್ಲಿ ಇದೆ ಅಲ್ಲ, ನಾನು ತೊಗೊಂಡು ಬರಲಿ ಮಾತಾಡೋಣ. ಅಲ್ಲ, ಯಾವ್ದಾದ್ರು ಡಿ ಎಡ್ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಏನಿದೆ. ಅಯ್ಯೋ ಸುಮ್ಮನೆ, ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ. ಅವ್ರು ಏನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು ತೊಗೋಬೇಡಿ ಅಂದರು. ನನಗೂ ದೇವೇಗೌಡರಿಗೂ ಅವ್ರಿಗೆ ಸಂಬಂಧ ಇಲ್ಲ. ಅವರೇ ಬೇರೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ. ಪಾಪ ಆತ ಮಗನೂ ಹೇಳ್ದ, ಇವ್ರು ಹೇಳಿದ್ರು. ಮತ್ತೆ ಇನ್ನು ಯಾಕೆ ಉರಿ ಮಾಡ್ಕೋತಾ ಇದ್ದಾರೆ? ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ವಾಟ್ ಇಸ್, ಏನು ಲಾಯರ್ ಅವರು, ಏನು ಜಡ್ಜಾ? ಜಡ್ಜ್ ಅಲ್ಲ, ಎಲ್ಲ ಜಡ್ಜ್ಮೆಂಟ್ ಕೊಟ್ಬಿಡೋಕ್ಕೆ. ಏನು ಪಾಯಿಂಟ್ ಬೈ ಪಾಯಿಂಟ್ ಹೋಗಿ ಕೋರ್ಟಲ್ಲಿ ವಾದ ಮಾಡಲಿ. ಎಸ್ ಐ ಟಿ ಮಾಡೋದು ಆಯಿತು. ಶಿವಕುಮಾರ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ. ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ. ಸುರ್ಜಿವಾಲ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ. ಭಾಳ ಸಂತೋಷ, ಫಸ್ಟ್ ಕ್ಲಾಸ್. ಕಥಾನಾಯಕನೂ ಡೈರೆಕ್ಟ್ರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಎಲ್ಲ ಏನೇನು ಮಾಡ್ತಾ ಇದಾರೆ ಎಲ್ಲ ನಮ್ಗೆ ಗೊತ್ತಿದೆ. ಅವೇ ಬಿಜೆಪಿಯವ್ರ ಕೇಳಿ ಏನೇನು ಮಾಡಿಸ್ಬೇಕು ಮಾಡಿಸಿದ್ದಾರೆ. ಕುಮಾರಸ್ವಾಮಿ ಏನು ಮಾಡಬೇಕೆಲ್ಲ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿಸಿ. ಫಸ್ಟು ಈ ದೇಶಕ್ಕೆ ತೆಗೆದಿರೋ ಫಸ್ಟು ನಾನು ಹೇಳೋದು, ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ, ಅವ್ರ ಮುಖಂಡರು, ಅವ್ರ ಕಾರ್ಯಕರ್ತರು, ಫ್ಯಾಮಿಲಿ ಮೆಂಬರ್ಸ್. ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ, ಅಪ್ಪಪ್ಪ ತಂದೆ ತಾಯಿಗೆ ಧೈರ್ಯ ಕೊಟ್ಟು ಕೊಟ್ಟು ಹಿಂಗಾಗಿದೆ, ಏನೋ ಚಿಕ್ಕಮ್ಮೆ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಇವ್ರು ಮಾಡಲಿ. ಯಾರು ಇವ್ರು ಮಾತಾಡ್ತಾವ್ರಲ್ಲ ಅವರೆಲ್ಲ ಫಸ್ಟ್ ಅದು ಮಾಡಲಿ, ಆಮೇಲೆ ಮಾತಾಡೋಣ. ಸರ್, ಅದನ್ನು ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಸರ್, ಸರ್ ಪ್ರೊಟೆಸ್ಟ್ ಸರ್, ಮಂಡ್ಯ ಮತ್ತೆ ಹಾಸನ. ನೋಡ್ರಿ, ನನ್ನ ಮೇಲೆ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ಕೊಡಲ್ಲ. ನನ್ನ ಹೆಸರಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ. ನನ್ನ ಹೆಸರಿಲ್ಲ ಅಂದ್ರೆ ನೀವು ತೋರಿಸಲ್ಲ, ನೀವು ತೋರಿಸಲ್ಲ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ ಮೊದಲು ಹೇಳಿದೆ. ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೆ ಬರಲ್ಲ ರೀ. ನಂಬರ್ ಹೇಳ್ತೀನಿ ಅಂತ ಹೇಳಿದ್ರಿ ಸರ್, ಚುನಾವಣೆ ಎಲ್ಲ ಮುಗಿದ್ರೆ ನಂಬರ್, ಸರ್ ಸರ್ ನಂಬರ್ ಒಂದು ಹೇಳ್ಬಿಡಿ ಸರ್, ಸರ್ 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 ನಂಬರ್ ಒಂದು ಹೇಳ್ಬಿಡಿ ಸರ್. ಅಸೆಂಬ್ಲಿಯಲ್ಲಿ ಕರೆಕ್ಟ್ ಹೇಳಿದ್ರು ಸರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಈಗಷ್ಟೇ, ತಮ್ಮ ಮೇಲಿನ ಆರೋಪದ ಬಗ್ಗೆ ರಿಯಾಕ್ಷನ್ ಕೊಟ್ರು. ಪೆನ್ ಡ್ರೈವ್ ಕೇಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಎಚ್ ಡಿ ಕುಮಾರಸ್ವಾಮಿಯೇ ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್, ಆ ಕೇಸ್ ಬಗ್ಗೆ ಕುಮಾರಸ್ವಾಮಿಗೇನೆ ಎಲ್ಲ ಗೊತ್ತು, ನನಗೇನು ಗೊತ್ತಿಲ್ಲ. ನನ್ನ ಹೆಸರು ಯಾಕೆ ಹೇಳಿದ್ದಾರೆ ಅಂತಾನೂ ಕೂಡ ನನಗೆ ಗೊತ್ತಿಲ್ಲ. ಎಚ್ ಡಿ ಕೆ ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಅಂತೇಳಿ
ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೇಲಿನ ಆರೋಪಗಳ ಸುರಿಮಳೆಗೆದಿದ್ರಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು, ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರನ್ನೂ ಹೆದರಿಸೋದೇ ಕುಮಾರಸ್ವಾಮಿ ಅವರ ಕೆಲಸ. ಕುಮಾರಣ್ಣನಿಗೆ ನನ್ನ ರಾಜೀನಾಮೆ ಬೇಕಂತೆ, ಕೊಡೋಣ ಕೊಡೋಣ ಅಂತೇಳಿ ಮಾತನಾಡಿದ್ರು. ಏನಿಲ್ಲ, ಚುನಾವಣೆ ಮುಗಿದಿದೆ, ಸ್ವಲ್ಪ ರೆಸ್ಟ್ ಬೇಕಾಯ್ತು. ನಮ್ಮ ಸಿದ್ಧಾರ್ಥ ಮನೆಗೆ ಚಟ್ನಳ್ಳಿಗೆ ಬರಬೇಕಾಯ್ತು. ಬಾಳದಿಂದ ಬರಬೇಕು ಅಂದ್ಕೊಂಡಿದ್ದೆ, ಸ್ವಲ್ಪ ರೆಸ್ಟ್ ತಗೋಣ ಅಂತ ಬಂದೆ ಅಷ್ಟೇ. ಇನ್ನ ಎಲ್ಲ ಬೇರೆ ಕಡೆ ಹೋಗ್ತಾ ಇನ್ನು 20 ದಿನ ಇರ್ತೀನಿ. ಏನಿಲ್ಲ, ಚುನಾವಣೆ ಮುಗಿದಿದೆ, ಸ್ವಲ್ಪ ರೆಸ್ಟ್ ಬೇಕಾಯ್ತು. ನಮ್ಮ ಸಿದ್ಧಾರ್ಥ ಮನೆಗೆ ಚಟ್ನಳ್ಳಿಗೆ ಬರಬೇಕಾಯ್ತು. ಬಾಳದಿಂದ ಬರಬೇಕು ಅಂದ್ಕೊಂಡಿದ್ದೆ. ನೋಡ್ರಿ, ಅವನ ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು. ಕುಮಾರಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ. ಅವನು ಅವನು ಯಾರೋ ಲಾಯರು ಗೀಯರು ಎಲ್ಲ ಮಾತಾಡ್ತಾ ಇದ್ದಾರೆ. ಪಾಪ ಕುಮಾರಣ್ಣಗೆ ನಂಗೆ ರಾಜೀನಾಮೆ ಬೇಕಂತೆ, ಪಾಪ ರಾಜೀನಾಮೆ ಬೇಕಂತೆ. ಹಾಂ, ಅದೇನೋ ಒಕ್ಕಲೂರು ನಾಯಕರ ಪೈಪೋಟಿ ಅಂತೆ. ರಾಜೀನಾಮೆ ಕೊಡೋಣ ರಾಜೀನಾಮೆ, ಪಾಪ ಬೇಕಲ್ವ ಅವ್ರಿಗೆ. ಇಲ್ಲ, ಒಬ್ಬರನ್ನೇ ಮುಗಿಸೋದೇ ಅಲ್ವ ಅವ್ರ ಕೆಲಸ. ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಹಾಂ, ಮಾಡಲಿ, ಕೊಡೋಣ ರಾಜೀನಾಮೆ. ಪಾಪ ಅವ್ರಿಗೆ ಆಸೆ ಇನ್ಯಾರು ಮಾಡಿ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ, ಆಫೀಸರ್ಗಳಿಗೆ ಎದುರಿಸೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.